ಹಲೋ ನಮಸ್ತೆ ಸರ್. ಅವರ ಹತ್ರ ಅವರಲ್ಲ? ಹೌದೌದು, ಮಂಗಳೂರಿಂದ ಮಾತಾಡೋದು ಸರ್ ನಾವು. ಹೇಳು ಬಂಗಾರು, ಮಂಗಳೂರು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅವರ ಹತ್ರ. ಒಂದು ಡೈರೆಕ್ಟ್ ಆಗಿ ಶಾಸ್ತ್ರ ತೇಜ ಇರುತ್ತೆ, ಧೈರ್ಯವಾಗಿ ವಿರೋಧನೂ ಮಾಡ್ತಾರೆ, ಇಲ್ಲಾಂದ್ರೆ ಧೈರ್ಯವಾಗಿ ಪ್ರೀತಿನೂ ಮಾಡ್ತಾರೆ. ಹೌದು ಸರ್, ನಾವು ನಿಮ್ಮ ಇಲ್ಲ ಸರ್ ನಿಮ್ಮ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೊನೆಗೆ ಬೈಗುಳ ಮಾಡೋದು, ನಾವು ರಮ್ಮಿ ವಿರುದ್ಧ ನೀವ್ ಯಾಕೆ ಮಾತಾಡೋದು ಒಂದೇ ಸರ್. ಓಕೆ ಎತ್ಕೊಂಡ್ರೆ ಸರ್ ನೀವ್ ಹಿಂಗ್ ಮಾಡ್ಬಾರ್ದು, ಓಕೆ ಎತ್ಕೊಂಡ್ರೆ ಸರ್ ನೀವ್ ಮಾಡಿದ್ ಸರಿ, ಇದು ಕ್ಷಾತ್ರ ತೇಜ. ಹೌದು ಸರ್ ಹೌದು, ನಾವು ಅಂದ್ರೆ ನಿಮ್ದು ಹೋರಾಟ ಎಲ್ಲ ನೋಡಿ ನಮ್ಗೆ ತುಂಬಾ ಖುಷಿಯಾಗಿ ಕಾಲ್ ಮಾಡಿದ್ವಿ ಸರ್. ಯಾಕಂದ್ರೆ ವೀರಭೂಮಿನ ನಿಮ್ದು, ವೀರಭೂಮಿ ನೀವು, ನಿಮ್ ಗೌರವ ಬಿಟ್ಕೊಡೋದಿಲ್ಲ ಅಂತ ಜನ ನೀವೆಲ್ಲ. ಹೌದು ಸರ್ ಹೌದು, ವಿಶ್ರಾಮ ಕ್ಷೇತ್ರದವರು. ಹೌದು ಸರ್ ಹೌದು, ನಿಜ ಭೂಮಿನೆಲ್ಲ 21 ಸಲ ಪ್ರದಕ್ಷಿಣೆ ಮಾಡಿ ಎಲ್ಲ ದಬ್ಬಾಳಿಕೆನೆಲ್ಲ ಅಂತ್ಯ ಮಾಡಿದ ಪರಶುರಾಮನ ಸೇವಕರು ನೀವೆಲ್ಲ. ಹೌದು ಸರ್ ಹೌದು ಸರ್, ನಮ್ಗೂ ಹೆಮ್ಮೆ ಇದೆ ಸರ್ ಮಂಗಳೂರು ಬಗ್ಗೆ. ನೀವು ಈ ತರ ಮಾತಾಡುವಾಗ ನಮ್ಗೆ ಸಹ ಖುಷಿ ಆಗುತ್ತೆ ಸರ್. ನಮ್ಮೂರಿಗೆ ನಿಮ್ ಭೂಮಿನೇ ಇರ್ಲಿಲ್ಲ ಗೊತ್ತಾ, ಸಹ್ಯಾದ್ರಿ ಆಚೆ ಸಮುದ್ರ ಅಪ್ಪಳಿಸ್ತಾ ಇತ್ತು ಸಹ್ಯಾದ್ರಿಗೆ. ಪರಶುರಾಮ ಅಷ್ಟೆಲ್ಲ ಭೂಮಿನ ಕಾಪಾಡಿ ಎಲ್ಲ ಸಿಪಾಯಿಗಳು ನಮಗೆ ಸಹಾಯ ಮಾಡಿದ್ದಾರೆ. ಇವ್ರಿಗೆ ಜಾಗ ಕೊಡಿ ಅಂದ್ರೆ ಯಾರು ಜಾಗ ಕೊಡ್ಲಿಲ್ಲ. ಜಾಗ ಕೊಡದೆ ಇದ್ದಾಗ ಪರಶುರಾಮ ಬಂದು, ಯಾರೋ ನಿಮಗ್ ಜಾಗ ಕೊಡೋದು, ನಾನೇ ಕೊಡ್ತೀನಿ ಅಂತ ಕೊಡ್ಲಿ ಬಿಸಾಡಿದ್ರೆ ಸಮುದ್ರ ಅದರಿಂದ ಹೊರಟೋಯ್ತು. ಅದೇ ಜಾಗದಲ್ಲಿ ಮಂಗಳೂರು ಪೂರಾ ದಕ್ಷಿಣ ಕನ್ನಡ ಆವರಿಸ್ಕೊಂಡ್ಬಿಡ್ತು. ಅಲ್ಲೆಲ್ಲ ನೀವೆಲ್ಲ ನೆಲೆಸಿದ್ರಿ. ಅಷ್ಟೆಲ್ಲ ಆದ್ಮೇಲೆ ಅಷ್ಟು ಜನ ಕ್ಷತ್ರಿಯರನ್ನ ಕೊಂದ ಪರಶುರಾಮನಿಗೆ ಆ ಕ್ಷತ್ರಿಯ ಹೆಣ್ಮಕ್ಳೆಲ್ಲ ಹಿಂದೆ ಬಂದ್ಬಿಟ್ರು. ನೀವು ನಮ್ಮ ಗಂಡಸರನ್ನೆಲ್ಲ ಕೊಂದಿದ್ರಿ, ನಾವ್ ಏನ್ ಮಾಡ್ಬೇಕು, ಇವಾಗ ನೀವೇ ಗತಿ ತೋರಿಸ್ಬೇಕು, ಇಲ್ಲಾಂದ್ರೆ ನಾವು ಸತ್ತೋಗ್ತೀವಿ ಅಂದ್ರು. ಅವು ಪರಶುರಾಮ ಹೇಳ್ದ, ಬನ್ರ ಇವ್ರಿಗೆಲ್ಲ ನೀವು ಜೀವನ ಕೊಡ್ರೋ, ಪಾಪ ರಾಣಿಯರ ತರ ಬದುಕಿದ್ದಾರೆ, ಇವ್ರಿಗೆ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು, ರಾಣಿಯರ ತರನೇ ನೋಡ್ಕೊಳ್ಳಿ ಅಂತ ಅಳಿಯ ಸಂತಾನ ಶುರು ಮಾಡಿದ್ದು ಪರಶುರಾಮ. ಹೌದು ಸರ್, ಆ ರೀತಿ ಭೂಮಿನೋ ನಿಮ್ದು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಒಂದು ಹಾಡಿದೆಯಲ್ಲ, ಅದನ್ನ ಸಾವಿರಾರು ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಿಂದ ನಡ್ಸ್ಕೊಂಡ್ ಬಂದವ್ರು ನೀವು. ಹೆಣ್ಣನ್ನ ಗೌರವಿಸಿದವ್ರು, ಹೆಣ್ಣಿನ ಗೌರವಕ್ಕೆ ಯಾವತ್ತೂ ಕುಂದು ತರ್ಲಿಲ್ಲ ನೀವು, ಹೆಣ್ಣಿಗೆ ಯಾವತ್ತೂ ಅವಮಾನ ಆಗೋಗ್ಬಿಡಲ್ಲ ನೀವು. ಏನಿಲ್ಲ ಸರ್, ನಿಮ್ ಹೋರಾಟ ಅದೆಲ್ಲ ನೋಡ್ತಾ ಇದೀನಿ ಸರ್, ತುಂಬಾ ಖುಷಿ ಆಗ್ತಿದೆ. ಅಲ್ಲದೆ ಏನೋ ಕರೋನಾ ಟೈಮ್ ಅಲ್ಲಿ ಜನಗಳ ಹಣ ಉಳಿಸೋದು ಕೂಡ ಒಂದು ಗಳಿಕೆ ಅಂತ ತಿಳ್ಕೊಂಡು, ಪಾಪ ಇವರು ರಮ್ಮಿ ಗಿಮ್ಮಿ ಅಂತ ಹಾಳಾಗೋದು ಬೇಡ ಅಂತ ಆಡಿಗೆ ವಿರುದ್ಧ ಮಾತಾಡಿದ್ರೆ, ಸೀದಾ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದ್ ಧೈರ್ಯನೇನೋ, ಇನ್ನೇನೋ ಉಳಿದಿದೆ ಇನ್ನು ಸ್ವಾತಂತ್ರ್ಯ ಅಂದ್ರೆ ದೇವ ಅಂತಹವರೆಲ್ಲ ಪ್ರಾಣ ತೆಗೆದುಕೊಂಡು ಬಂದ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ದಂಗ ಆಯ್ತಲ್ಲೋ. ವ್ಯಕ್ತಿಯ ಸ್ವಾತಂತ್ರ್ಯ, ಮಾತಿನ ಸ್ವಾತಂತ್ರ್ಯ, ಏನ್ ತಪ್ಪು ಮಾತಾಡದ್ನ ಅವರ ಹತ್ರ. ರಮ್ಯ ಆಡಬಾರ್ದು ಅಂತ ಹೇಳಿದಕ್ಕೆ ಮಕ್ಕಳ ಮಾನ ಕಳಿಯೋದ, ಚಿಕ್ಕ ಮಕ್ಕಳು ಅವ್ರನ್ನ ಏನು ಗೊತ್ತಿಲ್ಲ, ಮಕ್ಕಳ ಮಾನ ಕಳಿಯೋದು ಬ್ಲಾಕ್ ಮೇಲ್ ಮಾಡೋ ಲೆವೆಲ್ಗೆ ಬಂತೇನೋ ಇದು. ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು ಅಥವಾ ಕಂಪ್ಲೇಂಟ್ ಕೊಟ್ಟು ಇವ್ರಿಗೆ ಶಿಕ್ಷೆ ಬರೆಸಬಹುದು. ಆದ್ರೆ ಇದು ಬೇರೆ ಮಕ್ಕಳ ಮೇಲೆ ಆಗುವಂತಹ ಪ್ರೋ ಆಕ್ಟಿವ್ ನ ಹೇಗೆ ತಡೆಯೋದ ಹೋರಾಟ, ಅದಕ್ಕೆ ಹೋರಾಟಕ್ಕೆ ಸಿದ್ಧನಾದ. ಯಾವ ಬೆದರಿಕೆನೋ ಇದು, ಯಾವ ಇದೇನೋ ರಾಜ್ಯಭಾರಗಳು ನಡೀತಾ ಇದೆಯಾ ಕರ್ನಾಟಕದಲ್ಲೇ, ದರ್ಬಾರಗಳು ನಡೀತಾ ಇದೆಯಾ? ಇಲ್ಲ ಸರ್, ಅದೇ ನಿಮ್ದು ಹೋರಾಟದ್ದು ಒಂದು ಪದ್ಧತಿ ನಮ್ಗೆ ಇಷ್ಟ ಆಯ್ತು ಸರ್. ಒಂದು ಒಬ್ಬಂಟಿ ಹೋರಾಟ ಕಣಪಿ ಅಪಿ ಅಹೋರಾತ್ರ 50 ವರ್ಷ. ಇವಾಗ ಪೂರ ಕರ್ನಾಟಕ ಎಲ್ಲ ಕಡೆ ಓಡಾಡಿದಾನೆ. ಮಂಗಳೂರಲ್ಲಿ ಬಂದು ಮತ್ತೆ ಅನೇಕ ಜನರು ಮನೆಯಲ್ಲಿದ್ದು ಕೈಕಂಬ ಮುಡಾರೆ ಎಲ್ಲಾ ಕಡೆ ತಿರುಗಿ, ಮತ್ತೆ ಹೊಸಬೆಟ್ಟು ಎಲ್ಲಾ ಕಡೆ ಓಡಾಡಿ, ಸುರತ್ಕಲ್ಲು ಎಲ್ಲಾ ಕಡೆ ಓಡಾಡಿ, ಜನಮನಗಳನ್ನ ಅಧ್ಯಯನ ಮಾಡಿ, ಕೊನೆಗೆ ಏನು ಇಷ್ಟು ಚಿಕ್ಕ ಗುಂಡುಪಿನಲ್ಲಿ ಹೋಗೋದಕ್ಕೆಲ್ಲ 10 ಜನ ಯಾಕೆ ಹೋರಾಟಕ್ಕೆ ಅಂತ ಒಬ್ಬನೇ ಇಳ್ದ. ಇವತ್ತು ಒಬ್ಬನೇ ಇದ್ದಾನೆ. 20 ಲಕ್ಷ ಜನ ಇದೀವಿ ಸಾಗರದಂತೆ ಅಂತ ಹೇಳೋ ಜನ ಹೆಣ್ಮಕ್ಳ ಬಗ್ಗೆ ಬರ್ತಾರನ? ಇಲ್ಲ ಸರ್, ಅದು ಅವ್ರದ್ದು ನಿಜವಾಗ್ಲೂ ತಪ್ಪು ಸರ್. ಒಂದು ಹೆಣ್ಣಿನ ಬಗ್ಗೆ ಆತರ ಇದು ಮಾಡೋದು, ಅದು ನಂಗೆ ತುಂಬಾ ನೋವಾಯ್ತು ಸರ್. ನಾನು ಅದಕ್ಕೇನೆ ಫೋನ್ ಮಾಡಿದ್ದು. ಆಯ್ತಪ್ಪ, ಹೆಣ್ಣಿನ ಬಗ್ಗೆ ನೀವು ಮಾತಾಡ್ಲಿಲ್ಲ, ನಿಮ್ಮ ಹುಡುಗರು ಮಾತಾಡಿದಾಗ ಅವ್ರನ್ನ ಖಂಡಿಸ್ತಾನೋ ಇಲ್ವಲ್ಲ? ನೀವು ಖಂಡಿಸ್ಬೇಕು ಸರ್. ಈಗ ನಾವು ಅದಕ್ಕೆ ಖಂಡಿಸ್ಬೇಕು, ದಂಡಿಸ್ಬೇಕು. ಅಪಿ ಯಾರ್ದೇ ಅಪಿ ನಿಮ್ಮೂರಲ್ಲಿ ಒಂದು ಸಂಸ್ಕೃತಿ ಇದೆ ಗೊತ್ತಾ ನಿಮ್ಗೆ. ನೀವು ನಿಮ್ಮೂರಲ್ಲಿ ಮಂಗಳೂರಲ್ಲಿ ಬೆಳೆದಿದ್ದಾರೆ, ನಿಮ್ ಪಕ್ಕದ ಮನೆಯವರ ಜೊತೆ ಜಗಳ ಆಡ್ತೀರಿ ಅಂತ ಇಟ್ಕೊಳ್ಳಿ, ಕೋರ್ಟ್ ಕೇಸ್ ಎಲ್ಲ ಆಗತ್ತೆ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಬಂದು ಪಕ್ಕದ ಮನೆಯವರ ಹೆಣ್ಣಿನ ಬಗ್ಗೆ ಮಾತಾಡ್ಲಿ, ನೀವು ಬಿಟ್ಬಿಡ್ತೀರಣ? ಇಲ್ಲ ಸರ್, ಬಿಡಲ್ಲ ಖಂಡಿತ. ಅಂದ್ರೆ ಶತ್ರುಗಳ ಹೆಣ್ಣನ್ನು ರಕ್ಷಣೆ ಮಾಡುವುದು ವೀರಭೂಮಿ ಕಣ ಅದು. ಹೌದು ಸರ್, ವೈಮನಸ್ಸೆ ಇದ್ದ ಮಾತ್ರಕ್ಕೆ ಹೆಣ್ಣಿನ ತಂಟೆಗೆ ಯಾರಾದ್ರೂ ಬಂದ್ರೆ ಬಿಟ್ಬಿಡ್ತಾರನ? ಇವತ್ತು ಅವ್ರ ಮನೆ, ನಾಳೆ ನಮ್ ಮನೆ ಅಲ್ಲೇನಾ? ಹೌದು ಸರ್ ಹೌದು ನೀವು ಹೇಳಿದ್ದು ಸರಿ ಸರ್. ಇವತ್ತು ಒಂದು ಮನೆಯಲ್ಲಿ ಆಗಿದೆ ಅಂದ್ರೆ ಅದು ಇನ್ನು ರಿಪೀಟ್ ಆಗೋ ಚಾನ್ಸ್ ಕೂಡ ಇದೆ. ನಾಳೆ ನೀನು ಮಾತಾಡು, ನಿನ್ಗೂ ಹಿಂಗೆ ಮಾಡ್ತಾರೆ. ಅದಕ್ಕೆ ಯಾರನ್ನು ಬರಬೇಡಿ ಅಂದೆ ನಾನು. ಅಹೋರಾತ್ರ ಒಬ್ಬನೇ ಫೇಸ್ ಮಾಡ್ತಾನೆ, ಯಾರು ಬರಬೇಡಿ. ಎಷ್ಟು ಜನ ಇದು ಸೌತ್ ಕೆನರಾ ಕುಂದಾಪುರ ಸಾವಿರಾರು ಕಾಲುಗಳು ನಾವಿದೀವಿ ಸರ್, ನಾವು ಬರ್ತೀವಿ. ಬೇಡ ಸುಮ್ನೆ ರಪ್ಪಿ, ಇದು ಒಬ್ಬನೇ ಸಾಧಿಸ್ತಾನೆ. ನೀವು ಅಂತ ಪರಿಸ್ಥಿತಿ ಹೆಣ್ಣು ಮಕ್ಕಳ ವಿಚಾರಕ್ಕೆಲ್ಲ ಬರ್ತಾರಪ್ಪಿ, ನಿಮಗೆ ಹಳ್ಳಿಗಳಲ್ಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಮರ್ಯಾದೆ ಕ್ವಶನ್ ಆಗೋಗುತ್ತೆ. ಇದನ್ನ ಲೀಗಲ್ ಆಗಿ ಕಾನೂನಾತ್ಮಕವಾಗಿ ಇವ್ರನ್ನ ದಂಡಿಸ್ಬೇಕು ಅಂತ ಹೇಳಿ ಎಲ್ಲಾರನ್ನ ಬಾಯಿ ಮುಚ್ಚಿಸೋದೇ ಕಷ್ಟ ಆಗಿದೆ ಅಹೋರಾತ್ರನಿಗೆ. ಅದು ನಿಮ್ ಏರಿಯಾದಿಂದ ಸಿಕ್ಕಾಪಟ್ಟೆ ಫೋನ್ಗಳು ಬರುತ್ತೆ, ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ ಕೋಪ. ಆದ್ರೆ ಬೇಡ, ಅವರೆಲ್ಲ ಚೆನ್ನಾಗಿರ್ಲಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ಹೆಣ್ಣಿನ ಬಗ್ಗೆ ಧ್ವನಿ ಎತ್ತಿದ್ರೆ ನಾವು ಕಾನೂನಾತ್ಮಕವಾಗಿ ಅವ್ರನ್ನ ಒಳಗಾಕ್ಸ್ಬೇಕು. ಅಂದ್ರೆ ಈ ಭಯ ಜನಗಳಲ್ಲಿ ಇದ್ರೇನೆ ಅದು ಸಮಾಜ ಅನ್ನಿಸ್ಕೊಳ್ಳೋದು. ಹೆಣ್ಣಿನ ಬಗ್ಗೆ ಅವಾಚ್ಯ ಶಬ್ದಗಳು ನಿಮ್ಮೂರಲ್ಲಪ್ಪೆ ಏನ್ ಮಾರಾಯ ನಿಂದು ತುಂಬಾ ಏನೋ ಒಂದು ಕೆಟ್ಟ ಪದ ಹೇಳ ನಿಮ್ಮೂರ್ದು ಏನ್ ಸರ್, ಏನಾದ್ರೂ ಒಂದು ಕೆಟ್ಟ ಪದ ಬೈಯೋದು. ಇವಾಗ ನೀನು ಅಹೋರಾತ್ರನ ಬೈತೀಯ, ಏನಂತ ಬೈತೀಯ ಹೇಳ? ಒಂದು ಒಂದು ಮರ್ಯಾದೆ ಪದ ಯೂಸ್ ಮಾಡ್ತೀರಿ ನೀವು ಮ್ಯಾಕ್ಸಿಮಮ್. ಅಂದ್ರೆ ತಲೆ ಮಂಡೆ ಮಂಡೆ ಬಿಸಿ ಮಾರಾಯ ಅಂತೀರ ಅಷ್ಟೇ ಮ್ಯಾಕ್ಸಿಮಮ್ ನೀವು. ಈ ರೀತಿ ಹೆಣ್ಣುಗಳ ಬಗ್ಗೆ ಅವಾಚ್ಯ ಶಬ್ದ ಬೈದ್ರೆ ಅದು ಕಮೆಂಟ್ಗಳಲ್ಲಿ ಹಾಕ್ತಾರೆ, ಲೀಗಲ್ ಗೊತ್ತಿಲ್ಲ, ಒಂದು ಇದು ಗೊತ್ತಿಲ್ಲ, ಒಂದು ಸೈಬರ್ ಲಾ ಗೊತ್ತಿಲ್ಲ. ಕಮೆಂಟ್ಗಳಲ್ಲಿ ಹೆಣ್ಣಿನ ಬಗ್ಗೆ ಅಶ್ಲೀಲವಾಗಿ ಮಾತಾಡ್ತಾರೆ. ನಿಮ್ಮೂರಲ್ಲಿ ಯಾವತ್ತಾದ್ರೂ ನೀನು ಈ ರೀತಿ ಕೆಟ್ಟ ಮಾತುಗಳನ್ನ ಕೇಳಿದ್ಯಪ್ಪಿ? ಬಂಡೆ ಬಿಸಿ ಮಾರೆ, ಅವನು ಒಬ್ಬ ಹುಚ್ಚ ಮಾರ, ಇಷ್ಟೇ ಅಲ್ಲನಪ್ಪಿ ನೀವು ಮಾತಾಡೋದು? ಹೌದು ಸರ್, ನಾವು ಇಷ್ಟರ ತನಕ ಅಂತ ಮಾತುಗಳೆಲ್ಲ ಕೇಳಲೇ ಇಲ್ಲ ಸರ್. ಈ ಕುಯ್ದಾಕ್ಬಿಡ್ತೀನಿ ಅದು ಇದು ಅಂತ ಎಲ್ಲ ತುಂಬಾ ಹೇಳಿದ್ರು ಸರ್. ಆದ್ರೆ ಹೆಣ್ಣನ್ನ ಎಳೆಯೋದಿಲ್ಲ ನಮ್ಮ ಮಾತುಗಳಲ್ಲಿ. ಹೌದು ಸರ್ ಹೌದು. ಇದೇನೋ ಇದು ಕಾಲೇಜಲ್ಲಿ ನಮ್ಮ 6 ಜನ ಕ್ಲಾಸ್ಮೇಟ್ಸ್, ಇಂಜಿನಿಯರಿಂಗ್ ಕಾಲೇಜ್ 6 ಜನ ಕ್ಲಾಸ್ಮೇಟ್ಸ್ ಮಂಗಳೂರು ಅವರಾಗಿದ್ರು. ಎಷ್ಟು ಖುಷಿ ಆಗೋದು ಅವ್ರ ಜೊತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರೋರು, ಎಲ್ಲರೂ ಒಳ್ಳೆಯವ್ರೆ. ಇವಾಗ ನಾವು ಕೋಲಾರು ಹಂಗೆ ಇದೀವಿ, ಆದ್ರೆ ಇದು ಸಭ್ಯತೆ ಕಳ್ಕೊಂಡ್ಬಿಟ್ಟಿದೆ ಇವಾಗಿನ ವಾತಾವರಣ ಎಲ್ಲ. ಅಂದ್ರೆ ನಾನೇನ್ ಗೊತ್ತಾ ಸರ್, ನಿಮ್ದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್, ಆದ್ರೆ ನಿಮ್ ಹತ್ರ ಒಂದು ಮಾತಾಡ್ಬೇಕಂತ ನಮ್ಗೆ ತುಂಬಾ ಆಸೆ ಇತ್ತು. ಆದ್ರೆ ನಿಮ್ ಹತ್ರ ಒಂದು ಮಾತಾಡ್ಲಿಕ್ಕೆ ರೀಸನ್ ಅಂತ ಹೇಳಿ ಅಲ್ಲ, ನಾನು ಇದು ರೀಸನ್ ಅಂತ ಹೇಳಿ ನಾನು ಕಾಲ್ ಮಾಡಿದ್ದಲ್ಲ ಸರ್. ಆದ್ರೆ ನೀವು ನಿಮ್ದು ಸ್ವಂತ ಮಗಳಿಗೆ ಹಾಗೆ ಹೇಳಿದ್ರಲ್ಲ ಸರ್, ಅದ್ ನಂಗೆ ತುಂಬಾ ಬೇಜಾರಾಯ್ತು. ಇಲ್ಲ ಮಗಳಿಗಲ್ವಾ, ಮಗಳು ಏನಂತ ಗೊತ್ತಾಪ, ಸಾವಿತ್ರಿಬಾಯಿ ಪುಲ್ಲೆ ಮಕ್ಕಳಿಗೆ, ದೀನ ಮಕ್ಕಳಿಗೆ ಓದ್ಸಕ್ ಹೋದಾಗ ಮಕ್ಕಳು ಜನ ಚಪ್ಲಿಲಿ ಹೊಡಿಯೋರು, ಆ ಏಟ್ ಸಹಿಸ್ಕೊಳಕ 3 ಸಲಗಳು ಇವ್ರು ಫೋಟೋದಲ್ಲಿ ಇಟ್ಟಿದಾರ ಅಷ್ಟೇ. ಅಲ್ಲಪ್ಪ, ನನ್ಗೋಸ್ಕರ ಹೋರಾಡ್ಬೇಡ, ಬೇರೆ ಯಾರ ಹೆಣ್ಣು ಮಗುಗೆ ಹಿಂಗ ಆಗ್ಬಾರ್ದು ಅಂತ ಹೋರಾಡೋದಾದ್ರೆ ನಾನು ನಿನ್ ಜೊತೆಗಿರ್ತೀನಿ ಅಂತ ಹೇಳಿದ್ಲ ಮಗು. ಹೌದು ಸರ್, ನೀವು ಅದು ವಿಡಿಯೋ ಸಹ ನೋಡಿದೆ ಸರ್, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀರ. ಅಂದ್ರೆ ನಿಮ್ಮದೊಂದು ನೀವು ಹೋಗೋ ದಾರಿ ಸರಿ ಇದೆ ಸರ್, ಅವರು ನೋಡೋ ಇದು ತಪ್ಪಿರ್ಬೋದು, ಆದ್ರೆ ನೀವು ಹೋಗೋ ದಾರಿ ಸರಿ ಇದೆ ಸರ್. ಇರ್ಲಿ ಬಂಗಾರ, ನಿಮ್ಮಂತವ್ರ ಪ್ರೀತಿ ಇದೆ ಅಷ್ಟೇ ಸಾಕು. ನಾನು ಅದೇ ಸರ್ 2 ಸಲ ಕಾಲ್ ಮಾಡಿದೆ, ಆಗ ನೀವು 3ನೇ ಸಲ ಕಾಲ್ ತೆಗ್ದ್ರಿ. ಅವಾಗ ನಮ್ಗೆ ರಂಗಿತರಂಗ ಮೂವಿದ್ದು ನೆನಪಾಯ್ತು ಸರ್, ತೆಂಕ ಬೈಲು ಕಾಳಿಂಗ ಭಟ್ರು ಹೇಳಿದ ನೆನಪಾಯ್ತು. 3 ಸಲ ಬಾವಿ ಪಕ್ಕ ಕೂಗಿದ್ರೆ ಮಾತ್ರ ಹಿಂದೆ ತಿರುಗಿ ನೋಡ್ಬೇಕು, ಇಲ್ಲಾದ್ರೆ ಬ್ರಹ್ಮ ರಾಕ್ಷಸ ಅಂತ. ಹಾಗೆ ನೀವು ಕೂಡ ಅದೇ ತರ ಅಂತ ನೆನ್ಪಿದ್ರ ಅಂತ. ಓಕೆ ಬಂಗಾರ, ಥ್ಯಾಂಕ್ ಯು ವೆರಿ ಮಚ್. ಆಯ್ತು ಸರ್ ಆಯ್ತು.